ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಗುರುನಾನಕ್ ಜಯಂತಿ ಭವ್ಯ ಮೆರವಣಿಗೆ ಸಂಭ್ರಮ. ಗುರುದ್ವಾರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಸಿಖ್ಖರು, ಮೈನವಿರಳಿಸಿದ ಸಿಖ್ ಯುವಕರ ಖಡ್ಗದ ವರಸೆ ಪ್ರದರ್ಶನ. ವಿದ್ಯುದೀಪಗಳಿಂದ ಗುರುದ್ವಾರಕ್ಕೆ ಅಲಂಕಾರ. ಕರ್ನಾಟಕ ರಾಜ್ಯ ಸಹಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಬೀದರ್, ಜಿಲ್ಲೆಯ ಸರ್ಕಾರಿ ನೌಕರರ ಕಾರ್ಯಕಾರಿ ಸಮಿತಿ ಸದಸ್ಯರ 2024-29 ಅವಧಿಯ ಚುನಾವಣೆಯನ್ನು ಚುನಾವಣಾ ಅಧಿಕಾರಿಯಾದ ಪ್ರೊಫೆಸರ್ ಬಸವರಾಜ ಸ್ವಾಮಿ ಹೆಡ್ಗಾಪುರ್ಕರ್ ಅವರ ನೇತೃತ್ವದಲ್ಲಿ ಚುನಾವಣೆ ಜರುಗಿತು. ಬೀದರ್ ನಗರದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ರಾಜ್ಯದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಶಕುಂತಲಾ ಬೆಳ್ದಾಳೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೇಳಿದ್ದರು. ವಿದ್ಯಾರ್ಥಿಗಳ ಜೊತೆಗೆ ನಿರಂತರ ಸಂಪರ್ಕ ಹೊಂದಿದ್ದು ಹೆಚ್ಚು ಸಕ್ರಿಯವಾಗಿ ಕೆಲಸ ನಿರ್ವಹಿಸಲು ಜವಾಬ್ದಾರಿ ನೀಡಲಾಯಿತು. ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾಗಿ ಕೈಲಾಸ್ ಮೇಟಿ ಆಯ್ಕೆಯಾಗಿದ್ದಾರೆ. ಬೀದರ್ ತಾಲೂಕಿನ ಅಮಲಾಪುರದ ಹೆಮ್ಮರೆಡ್ಡಿ ಮಲ್ಲಮ್ಮ ಮಂದಿರದಲ್ಲಿ ಕಾರ್ತಿಕ ಪೂರ್ಣಿಮೆ ಅಂಗವಾಗಿ ನಡೆದ ದೀಪೋತ್ಸವದಲ್ಲಿ ನಿವೃತ್ತ ಪ್ರಾಧ್ಯಾಪಕ ಶಿವಶರಣಪ್ಪ ಹುಗ್ಗಿ ಪಾಟೀಲ್ ಹಾಗೂ ಡಾಕ್ಟರ್ ಶ್ರೀಕಾಂತ್ ರೆಡ್ಡಿ ಅವರನ್ನು ಸನ್ಮಾನಿಸಲಾಯಿತು. ಸುದ್ದಿಯ ವಿವರಗಳು. ನಗರದ ಗುರುದ್ವಾರ ಪರಿಸರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು, ಗುರುದ್ವಾರದಲ್ಲಿ ಗುರುಗ್ರಂಥ ಸಾಹೇಬ ಪಠಣ, ವಿಶೇಷ ಪ್ರಾರ್ಥನೆಗಳ ದೀಪಾಲಂಕಾರ ಜಗಮಗಿಸುತ್ತಿತ್ತು. ಅದಲ್ಲದೆ ಗುರುದ್ವಾರಕ್ಕೆ ವಿಶೇಷ ದೀಪಾಲಂಕಾರ ಎಲ್ಲರ ಗಮನ ಸೆಳೆಯಿತು. ಬೀದರ್ನ ಗುರುದ್ವಾರಕ್ಕೆ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಿಖ್ ಧರ್ಮೀಯರು ಆಗಮಿಸಿ ಗುರುನಾನಕ್ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರಲ್ಲದೆ ಮೆರವಣಿಗೆಯುದ್ದಕ್ಕೂ ಕೈಯಲ್ಲಿ ಖಡ್ಗ ಹಿಡಿದು ಬೋಲೆ ಸೋನಿ ಹಾಲ್ ಶಾಸ್ತ್ರೀಯ ಕಾಲ್ ಎಂಬ ಘೋಷಣೆಯನ್ನ ಕೂಗುತ್ತಾ ಸಾಗಿದ್ದು ಎಲ್ಲರ ಮೈ ನವಿರಳಿಸುತ್ತಿದ್ದಂತೆ ಮೆರವಣಿಗೆಯು ಗುರುದ್ವಾರ ಗುರುನಾನಕ್ ಗೇಟ್, ಮಡಿವಾಳ ವೃತ್ತ, ನೆಹರು ಕ್ರೀಡಾಂಗಣದ ಮಾರ್ಗ, ಡಾಕ್ಟರ್ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳಯ್ಯ ವೃತ್ತದ ಮೂಲಕ ಮತ್ತೆ ಮರಳಿ ಗುರುದ್ವಾರದ ಹತ್ತಿರದ ನಿಶಾನ್ ಸಾಹೇಬ್ ಬಂಗೆ ಬಂದು ಸಮಾರೋಪಗೊಂಡಿತ್ತು. ಗುರುನಾನಕರ 555ನೇ ಜಯಂತಿ ಅಂಗವಾಗಿ ಶುಕ್ರವಾರ ನಗರದ ಪವಿತ್ರ ಗುರುದ್ವಾರದಿಂದ ನಗರದ ವಿವಿಧ ಮುಖ್ಯ ರಸ್ತೆಗಳ ಮೂಲಕ ವಿವಿಧ ವ್ರತಗಳ ಮಾರ್ಗವಾಗಿ ಭವ್ಯ ಮೆರವಣಿಗೆ ಮೈನವಿರಳಿಸಿದ ಸಿಖ್ ಯುವಕರ ಖಡ್ಗದ ವರಸೆ ಪ್ರದರ್ಶನ ಗಮನ ಸೆಳೆಯಿತು. ಗುರುದ್ವಾರಕ್ಕೆ ಸಚಿವ ಖಂಡ್ರೆ ಭೇಟಿ. ಗುರುವಾರ ಬೆಳಗ್ಗೆಯಿಂದಲೇ ನಗರದ ಗುರುದ್ವಾರ ಪರಿಸರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಶುಕ್ರವಾರ ಬೆಳಗ್ಗೆಯಿಂದ ಗುರುದ್ವಾರದಲ್ಲಿ ಗುರುಗ್ರಂಥ ಸಾಹೇಬ ಪಠಣ, ವಿಶೇಷ ಪ್ರಾರ್ಥನೆಗಳು, ದೀಪಾಲಂಕಾರ ಜಗಮಗಿಸುತ್ತಿದ್ದವಲ್ಲದೆ ಗುರುದ್ವಾರಕ್ಕೆ ವಿಶೇಷ ದೀಪಾಲಂಕಾರ ಎಲ್ಲರ ಗಮನ ಸೆಳೆಯಿತು. ಬೀದರ್ನ ಗುರುದ್ವಾರಕ್ಕೆ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಿಖ್ ಧರ್ಮೀಯರು ಆಗಮಿಸಿ ಗುರುನಾನಕ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರಲ್ಲದೆ ಮೆರವಣಿಗೆಯುದ್ದಕ್ಕೂ ಕೈಯಲ್ಲಿ ಖಡ್ಗ ಹಿಡಿದು ಬೋಲೆ ಸೋನಿ ಹಾಲ್ ಶಾಸ್ತ್ರೀಯ ಕಾಲ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ್ದು ಎಲ್ಲರ ಮನವಿರಳಿಸುತ್ತಿದ್ದಂತಿತ್ತು. ಮೆರವಣಿಗೆಯು ಗುರುದ್ವಾರ, ಗುರುನಾನಕ್ ಗೇಟ್, ಮಡಿವಾಳ ವೃತ್ತ, ನೆಹರು ಕ್ರೀಡಾಂಗಣದ ಮಾರ್ಗ, ಡಾಕ್ಟರ್ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳಯ್ಯ ವೃತ್ತದ ಮೂಲಕ ಮತ್ತೆ ಮರಳಿ ಗುರುದ್ವಾರದ ಹತ್ತಿರ ನಿಶಾನ್ ಸಾಹೇಬ್ಗೆ ಬಂದು ಸಮಾರೋಪಗೊಂಡಿತ್ತು. ಮೆರವಣಿಗೆಯಲ್ಲಿ ಗುರುನಾನಕ್ ಜೀರಾ ಪ್ರಬಂಧಕ ಕಮಿಟಿ ಅಧ್ಯಕ್ಷ ಸರ್ದಾರ್ ಬಲ್ಬೀರ್ ಸಿಂಗ್, ಸದಸ್ಯರಾದ ಮನ್ಪ್ರೀತ್ ಸಿಂಗ್, ಖನುಜ್ ಬಂಟಿ, ಪುನೀತ್ ಸಿಂಗ್, ಪವಿತ್ ಸಿಂಗ್, ಸತ್ಪಾಲ್ ಸಿಂಗ್, ದರ್ಬಾರ್ ಸಿಂಗ್, ಮೋಂಟಿ ಸಿಂಗ್ ಮತ್ತಿತರರು ಸೇರಿದಂತೆ ನಾಂದೇಡ್ ಹಾಗೂ ಮತ್ತಿತರ ಭಾಗಗಳಿಂದ ಬಂದಂತಹ ಸಮಾಜದ ಪ್ರಮುಖರು ಪಾಲ್ಗೊಂಡಿದ್ದರು. ಮೆರವಣಿಗೆಯು ರಾತ್ರಿ ಸಮಯದಲ್ಲಿ ಗುರುದ್ವಾರಕ್ಕೆ ಬಂದು ತಲುಪಿತ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ ಬೀದರ್ನಲ್ಲಿ ನಡೆದ. ಗುರುನಾನಕ್ ಜಯಂತಿಗೆ ಎಸ್ಪಿ ಪ್ರದೀಪ್ ಕುಂಟಿ ಅವರ ಮಾರ್ಗದರ್ಶನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. Thank you.
ಸಂಕಲ್ಪಾಕ್ಷರ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 ಾಕ
ಪೀಠಂ ವರಸ್ಮಿತ ವದನಂ ವಜ್ರದಂತದರ ರಕ್ಷಾ ಕವಚಂ ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ ನಿಂದೆವು ಆರಾಧಿಸುತ ನಗರದ ಪ್ರತಾಪ್ನಗರದಲ್ಲಿ ಬೀದರ್ ಜಿಲ್ಲಾ ಸರ್ಕಾರಿ ನೌಕರರ ಭವನದಲ್ಲಿ ಸುಸೂತ್ರವಾಗಿ ಚುನಾವಣೆ ಜರುಗಿತ್ತು. ಒಟ್ಟು 66 ಸದಸ್ಯರ ಬಲಾಬಲವನ್ನು ಹೊಂದಿರುವ ಬೀದರ್ ಜಿಲ್ಲೆಯ ಸಹಕಾರಿ ನೌಕರರ ಕಾರ್ಯಕಾರಿ ಸದಸ್ಯರ 2024-29 ಅವಧಿಯ ಚುನಾವಣೆ ನಡೆಯಿತು. ಈಗಾಗಲೇ 34 ಸದಸ್ಯರು ಅವಿರೋಧವಾಗಿ ಆಯ್ಕೆ ಆಗಿದ್ದು, ಬಾಕಿ 37 ಸದಸ್ಯರು ಸ್ಥಾನಗಳಿಗೆ ಬೀದರ್ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಮತದಾನ ಜರುಗಿತ್ತು. ಮತದಾನಕ್ಕೆ 10 ಮತಗಟ್ಟೆ ಇದ್ದು, ಸರ್ಕಾರಿ ನೌಕರರು ತಮ್ಮ ಇಲಾಖೆಗೆ ನಿಗದಿಪಡಿಸಿದ ಬೂತ್ನಲ್ಲಿ ತಮ್ಮ ಮತ ಚಲಾಯಿಸಿದ್ದರು. ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯಾದ ಪ್ರೊಫೆಸರ್ ಬಸವರಾಜ ಸ್ವಾಮಿ ಹೆಡಗಾಪುರ್ಕರ್ ಅವರು ಮಾತನಾಡುತ್ತಾ, 28 ತಾರೀಕಿನಿಂದ ಕಾರ್ಯನಿರ್ವಹಿಸುತ್ತಿದ್ದೇವೆ. ಈ ಚುನಾವಣೆಗೆ 3086 ಮತದಾರರಿದ್ದು 79 ಸ್ಪರ್ಧಾಳುಗಳು ಸ್ಪರ್ಧೆಯಲ್ಲಿದ್ದಾರೆ. ಒಟ್ಟು ಜಿಲ್ಲಾ ಕೇಂದ್ರಕ್ಕೆ ಕಾರ್ಯಕಾರಿಣಿ ಸಮೂಹಕ್ಕೆ 66 ಸದಸ್ಯರಾಗಿದ್ದರೂ ಅದರಲ್ಲಿ 39 ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನುಳಿದ 31 ಜನ ಸ್ಪರ್ಧೆಯಲ್ಲಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು.
ಕೊಡಿ ಮೇಡಮ್, ನೀವು ಒಬ್ಬರು ಇದ್ಕೊಡಿದ ಒನ್ ಮಿನಿಟ್ ಇಲ್ಲಿ ನೋಡ್ರಿ. ಇಪ್ಪತ್ತೆಂಟನೇ ತಾರೀಕಿನಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ಒಂದು ಚುನಾವಣೆಗೆ 3,086 ಮತದಾರರಿದ್ದಾರೆ. 79 ಸ್ಪರ್ಧಾಳುಗಳು ಸ್ಪರ್ಧೆಯಲ್ಲಿದ್ದಾರೆ. ಒಟ್ಟು ಜಿಲ್ಲಾ ಕೇಂದ್ರಕ್ಕೆ ಕಾರ್ಯಕಾರಿಣಿ ಸದಸ್ಯರ ಒಂದು ಸಮೂಹಕ್ಕೆ 66 ಸದಸ್ಯರಾಗಿದ್ದರು, ನಿರ್ದೇಶಕರಾಗಿದ್ದರು. ಆ ನಿರ್ದೇಶಕರಲ್ಲಿ 35 ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನುಳಿದವರು 31 ಸ್ಪರ್ಧೆಯಲ್ಲಿದ್ದಾರೆ. ಇವತ್ತು ಸ್ಪರ್ಧೆಯಲ್ಲಿರುವಂಥವರಲ್ಲಿ 81 ಜನ ಸ್ಪರ್ಧೆ ಚುನಾವಣೆ ಕಣದಲ್ಲಿದ್ದಾರೆ. ಚುನಾವಣೆ ಭಾಳ ಶಾಂತ ರೀತಿಯಿಂದ ಮುಗಿದಿದೆ, ಪ್ರಕ್ರಿಯೆ ಭಾಳ ಶಾಂತ ರೀತಿಯಿಂದ ಮುಗಿದಿದೆ. ಇದಕ್ಕೆ ಜಿಲ್ಲಾಡಳಿತ, ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ನಮ್ಮ ಭಾಳ ಸಹಕರಿಸಿದ್ದಕ್ಕಾಗಿ ಈ ಚುನಾವಣೆ ಭಾಳ ಶಾಂತಿಯುತವಾಗಿ ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ಲಕ್ಕ ನಮ್ಗೆ ಭಾಳಷ್ಟು ಹೆಮ್ಮೆ ಮತ್ತು ಗೌರವ ಅನಿಸ್ತದೆ. ನಿಮ್ಮ ಹೆಸರು? ನಾನು ಸಹಾಯಕ ಚುನಾವಣಾಧಿಕಾರಿ ರವಣಪ್ಪ ಪಾಟೀಲ್. ನಾನು ಶ್ರೀ ರಾಜಯ್ಯ ಸ್ವಾಮಿ, ಸಹಾಯಕ ಚುನಾವಣಾಧಿಕಾರಿ ಬೀದರ್. ನಗರದ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಹಾಗೂ ಇತರೆ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಎಂಬ ಧ್ಯೇಯದಡಿ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು ಎಂಬ ವಿಷಯದ ಆಧಾರದ ಮೇಲೆ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024 ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು
ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕಿ ಶಕುಂತಲಾ ಬೆಳ್ದಾಳೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡುವರು. ರಾಜ್ಯದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ರಾಜ್ಯದ ಅರಣ್ಯ ಜೈವಿಕ ಹಾಗೂ ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಮಂತ್ರಿ ಈಶ್ವರ್ ಖಂಡ್ರೆ ಧ್ವಜಾರೋಹಣೆ ನೆರವೇರಿಸುವರು ಎಂದು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ರಾಜ್ಯದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ರಾಜ್ಯದ ಅರಣ್ಯ ಜೈವಿಕ ಹಾಗೂ ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಧ್ವಜಾರೋಹಣೆ ನೆರವೇರಿಸುವರು. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅಧ್ಯಕ್ಷತೆ ವಹಿಸಿ ಕನಕದಾಸರು ಹಾಗೂ ಸಹಕಾರ ಪಿತಾಮಹ ಸಿದ್ದನ್ಗೌಡ ಸಣ್ಣ ರಾಮನ್ಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವರು. ರಾಜ್ಯದ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರು ಹಾಗೂ ಪ್ರವಾಸೋದ್ಯಮ ಮಂತ್ರಿ ಎಚ್.ಕೆ. ಪಾಟೀಲ್ ವಸ್ತು ಪ್ರದರ್ಶನ ಮಳಿಗೆ ಉದ್ಘಾಟಿಸುವರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷರು ಹಾಗೂ ಶಾಸಕ ಜಿಟಿ ದೇವೇಗೌಡ ಉತ್ತಮ ಸಹಕಾರ ಸಂಘಗಳು ಮತ್ತು ಸಹಕಾರಿಗಳಿಗೆ ಸನ್ಮಾನಿಸುವರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಪರಮೇಶ್ವರ್ ಮುಗ್ಡೆ, ಗಾಂಧಿಗಂಜ್ ಸಹಕಾರ ಬ್ಯಾಂಕ್ನ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಸಹಕಾರ ಇಲಾಖೆಯ ಜಂಟಿ ನಿರ್ದೇಶಕ ಮಹೇಶ್, ಕಲಬುರಗಿ ಪ್ರಾಂತೀಯ ಸಹಕಾರ ಸಂಘಗಳ ಜಂಟಿ ನಿಬಂಧಕ ವಿಶ್ವನಾಥ್ ಮಲ್ಕೂಡ್, ಸಹಕಾರ ಸಂಘಗಳ ಉಪನಿರ್ಬಂಧಕ ಹಾಗೂ ಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕಿ ಮಂಜುಳಾ ಎಸ್, ಜಿಲ್ಲಾ ಸಹಕಾರ ಯೂನಿಯನ್ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿ ಎಚ್.ಆರ್. ಮಲ್ಲಮ್ಮ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಸುಮಾರು 1953ರಿಂದ ಇಲ್ಲಿಯವರೆಗೆ ಅಂದರೆ 71ನೇ ಸಹಕಾರ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ. ಆ ಸಹಕಾರ ಸಪ್ತಾಹವನ್ನು ಬೀದರ್ ಜಿಲ್ಲೆಗೆ 18ನೇ ತಾರೀಕಿಗೆ ಸನ್ಮಾನ್ಯ ಸಹಕಾರ ಸಚಿವರು ಸೋದರ ರಾಜಣ್ಣವರು ಕೋಆಪರೇಟಿವ್ ಸಚಿವರು ಬರ್ತಾ ಇದ್ದಾರೆ. ಜೊತೆಗೆ ಇನ್ನೇನು ಉಸ್ತುವಾರಿ ಸಚಿವರು, ಆಮೇಲೆ ಬೀದರದಿಂದ ರಹೀಂ ಖಾನ್ ಆತ್ಮೀಯ ಸಹೋದರ ಸಚಿವರು, ಶಾಸಕರು ಎಲ್ಲರೂ ಸಹಿತ ಬರ್ತಾ ಇದ್ದಾರೆ. ವಿಶೇಷವಾಗಿ ನಿಮ್ಮೆಲ್ಲ ಆತ್ಮೀಯ ಸಹೋದರರಿಗೆ, ಯಾಕಂದರೆ ಪ್ರತಿ ವರ್ಷ ಸಿದ್ದನಗೌಡ ಸಂಗನಗೌಡ ಪಾಟೀಲ್ ಅವರ ಒಂದು ನೇತೃತ್ವ ಸಹಕಾರ ಮಹಾಮಂಡಳಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಹಾಮಂಡಳಿಯಿಂದ ಆಚರಿಸ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯ ಒಂದು ಬಸವಣ್ಣನ ನಾಡು ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಸೋಮಚ್ಚು ಉಚ್ಚಲಿಂದ ನಮ್ಮ ಅಧಿಕಾರಿಗಳೊಂದಿಗೆ ಮತ್ತು ವಿಭಾಗೀಯ ಮಟ್ಟದ ಎಲ್ಲ ನಿರ್ದೇಶಕರು ಎಲ್ಲರೂ ಕೂಡಿಕೊಂಡು ಇಲ್ಲಿ ಮಾಡೀವಿ. ಅದು ಸಕ್ಸಸ್ ಮಾಡೋದೆಲ್ಲ ನಿಮ್ಮೆಲ್ಲರ ಕೈಯಲ್ಲಿ, ನೀವೇ ಮಾಡಬೇಕಂತ ತಿಳ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮ 18ನೇ ತಾರೀಕದ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಮಿತ್ತ ಬೆಂಗಳೂರು, ಪಟ್ಟಣ ಬ್ಯಾಂಕ್ ಸಹಕಾರ ಮಹಾಮಂಡಳ ನಿಮಿತ್ತ ಬೆಂಗಳೂರು. ಇದರ ಒಂದು ಸ್ವಾಗತವನ್ನು ಕೋರುವರು ಅಮರ್ ಖಂಡ್ರೆಯವರಿದ್ದಾರೆ. ಮತ್ತು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡಬೇಕು, ತಮ್ಮೆಲ್ಲರಿಗೆ ವಿನಂತಿಪೂರ್ವಕವಾಗಿ. ಯಾಕಂದರೆ ಸಹಕಾರ ಕ್ಷೇತ್ರ ಹೀಗಿದೆ ಅಂದರೆ ಭಾಳ ಎಲ್ಲರಿಗೂ, ಮನೆ ಮನೆಗೂ ನಿನಗಾಗಿ ನಾನು ಎಲ್ಲರಿಗಾಗಿ ಒಂದು ಮಂತ್ರವನ್ನು ಘೋಷಣೆ ಮಾಡುವಂಥ ಸಹಕಾರ ಕ್ಷೇತ್ರ ಇದೆ. ಅದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿ ಆಗಿ ಕಾರ್ಯಕ್ರಮವನ್ನು ಮಾಡಬೇಕು. ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ, ವಿಕಸಿತ ಭಾರತದಲ್ಲಿ ನಮ್ಮ ಸಹಕಾರ ಕ್ಷೇತ್ರ ಏನಿದೆ, ವಿಶೇಷವಾಗಿ ಈ ವಿಕಸಿತ ಭಾರತವೆಂದರೆ ನಮ್ಮಲ್ಲಿ ಕೇಂದ್ರದಲ್ಲಿ ನಮ್ಮದೇ ಆದಂಥ ಸಂಸ್ಥೆ ಸಹಕಾರ ಸಂಸ್ಥೆ ಇದ್ದಿಲ್ಲ. ನಮ್ಮ ಸರ್ಕಾರ ಅಂದರೆ ಅಮಿತ್ ಶಾ ಅವರು ಇದರೊಂದು ನೇತೃತ್ವ ವಹಿಸಿ ಸಹಕಾರ ಸಚಿವಾಲಯವನ್ನು ಕೇಂದ್ರದಲ್ಲಿ ಸ್ಥಾಪನೆಯಾಯಿತು. 1921ರಲ್ಲಿ ಸ್ಥಾಪನೆಯಾಯಿತು. ಅಲ್ಲಿಂದ ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಮಿತ್ ಶಾ ಅವರು. ಅವರು ಕೇಂದ್ರ ಸಚಿವಾಲಯದಲ್ಲಿ ಸಹಕಾರದ ಸಚಿವಾಲಯವನ್ನು ಉದ್ಘಾಟನೆ ಮಾಡಿದ ನಂತರ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೀತಾ ಇವೆ. ಒಂದು ವೀಕ ಸಪ್ತಾಹ ನಮ್ಮಲ್ಲಿರುವುದು 18ನೇ ತಾರೀಕಿಗೆ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು ಸಬ್ಜೆಕ್ಟ್. ಆ ವಿಷಯ ಬಲಪಡಿಸೋದು ಅಂದರೆ ಇವತ್ತು ಯಾವುದರಲ್ಲಿಂದೂ ಬಲಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಹಕಾರ ಕ್ಷೇತ್ರದಿಂದ ಅದಕ್ಕೆ ಒಂದು ಮಂತ್ರ ಏನಿದೆ ಅಂದರೆ
ನಿನಗಾಗಿ ನಾನು 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 ಎಲ್ಲರಿಗಾಗಿ ಅಂತ ಇದೊಂದು ಎಲ್ಲರೂ ಮನೆ ಮನೆಗೆ ಮುಟ್ಟುವಂಥ ಈ ಸಹಕಾರ ಕ್ಷೇತ್ರ ಇದೆ. ಅದಕ್ಕೆ 7 ದಿವಸ ಒಂದು ಹಬ್ಬದ ವಾತಾವರಣ ನಮ್ಮ ಸಹಕಾರಿಗಳಿಗೆ. ಬರುವ 18ನೇ ತಾರೀಕಿಗೆ ನಮ್ಮ ಬೀದರ್ ನಗರದಲ್ಲಿ ಏನು ಜೀರಾ ಕನ್ವೆನ್ಷನ್ ಹಾಲ್ ಇದೆಯಲ್ಲ ಜನ್ವಾಡ ರೋಡಿಗೆ, ಅಲ್ಲಿ ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಬ್ಯಾಂಕಿನಾಗ ಮಾಡಿದೀವ್ರಿ. ಹಾಂ, ಎಲ್ಲರೂ ಅವ್ರವ್ರ ಬ್ಯಾಂಕಿನಾಗ ಮಾಡೇ ಮಾಡ್ತಾರೆ. 7 ದಿವಸ ಫ್ಲಾಗ್ ಹಾಸ್ಟಿಂಗ್ ಮಾಡ್ತೇವೆ ಫಸ್ಟ್ ಡೇ 14ನೇ ತಾರೀಕಿಗೆ. ಅದಾದ ನಂತರ ಹಿಂಗೆ ಎಲ್ಲರೂ ಒಂದೊಂದು ದಿವಸ ಒಂದೊಂದಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಅವತ್ತು ತಾವೆಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು. ಮತ್ತು ಈ 2 ದಿವಸದಾಗ ತಾವು ಅದಕ್ಕೆ ಎಷ್ಟು ನೀವು ಪ್ರಚಾರ ಕೊಡ್ತ್ರಿ ಅದ್ರ ಮೇಲೂ ಭಾಳ ನಿರ್ಭರದ. ಹಾಗಾಗಿ ತಮ್ಮೆಲ್ಲ ಸಹಕಾರ ಬೇಕು ಅವತ್ತಿನ ದಿವಸಿನ ಸಲುವಾಗಿ ಅಂತ ತಮ್ಮಲ್ಲಿ ಮನವಿ ಮನವಿ ಮಾಡ್ಕೋತೀವಿ. ಮೇಡಮ್ ಅವರು ಮತ್ತು ಸರ್ ಅವರು ಹೇಳಿದ್ದಾರೆ 18ನೇ ತಾರೀಕು ಜೀರಾ ಕನ್ವೆನ್ಷನ್ ಹಾಲಲ್ಲಿ 10:30 ಗಂಟೆಗೆ ಪ್ರಾರಂಭ ಆಗ್ತದೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಹೀಂ ಖಾನ್ ಸರ್ ಅವರು ಮತ್ತು ನಮ್ಮ ಆಡಳಿತ ಇದರಿಂದ ಫೆಡರೇಷನ್ ಅಧ್ಯಕ್ಷರಾದಂಥ ಜಿ ಟಿ ದೇವೇಗೌಡ ಅವರು ಕೂಡ ಬರ್ತಾರೆ. ಅಲ್ಲ ಸರ್, ಇದು ನಾವು ಇದು 21ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಂಬಂಧ ಮಾತ್ರ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು. ಇದರದ್ದು ಹೆಚ್ಚುವರಿಯಾಗಿ ಇಲಾಖೆ ಸಂಬಂಧ ಅಥವಾ ಡಿ ಸಿ ಸಿ ಬ್ಯಾಂಕ್ ಸಂಬಂಧ ಇನ್ನೊಂದು ದಿನ ತಮ್ಮ ಜೊತೆ ಮಾತಾಡೋಣ. ಥ್ಯಾಂಕ್ ಯು. ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಕೃಷಿ ಹಮ್ಮಿಕೊಂಡಿದ್ದೇವೆ. ದಿನಾಂಕ 18/11/2024 ಸೋಮವಾರ ಸಮಯ ಬೆಳಗ್ಗೆ 10:30 ಗಂಟೆಗೆ ಜಿರಾ ಕನ್ವೆನ್ಷನ್ ಹಾಲ್ ಜನವರ ರೋಡ್. ಇದರಲ್ಲಿ ಸಪ್ತಾಹದ ವಿಶೇಷತೆ ಅಂದರೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ. ಅದರಲ್ಲಿ ಆ ದಿನದ ವಿಷಯ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸೋದು. ಇದರ ಬಗ್ಗೆ ಉಪನ್ಯಾಸವನ್ನು ನೀಡುತ್ತಾರೆ. ಧನ್ಯವಾದ. ಅದ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ತಾವು ಇದು ಪ್ರಚಾರಗೊಳಿಸಬೇಕೆಂದು ತಮ್ಮಲ್ಲೆಲ್ಲರೂ ವಿನಂತಿಸುತ್ತೇನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ಕಾರ್ಯನಿರ್ವಾಹಕ ಸಮಿತಿ ಸಭೆಯನ್ನು ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಠಾಕುಳ್ಕಿರವರು ವಹಿಸಿದ್ದರು. ವಿಭಾಗೀಯ ಸಂಘಟನಾ ಸಂಚಾಲಕರಾದ ರಾಜ್ಕುಮಾರ್ ಬನ್ನೇರ್, ರಾಜ್ಯ ಮಹಿಳಾ ಒಕ್ಕೂಟದ ಸಂಘಟನಾ ಸಂಚಾಲಕರಾದ ರಂಜಿತಾ ಜೈನೂರ್ ಉಪಸ್ಥಿತರಿದ್ದರು. ಜಿಲ್ಲಾ ಸಂಚಾಲಕರಾದ ರಮೇಶ್ ಸಾಗರ್ ಮಂದಕ್ನಳ್ಳಿರವರು ಸಭೆಯಲ್ಲಿ ಭಾಗವಹಿಸಿದ್ದರು. ಎಲ್ಲರಿಗೂ ಸ್ವಾಗತಿಸಿದ್ದರು. ಈ ಸಭೆಯಲ್ಲಿ ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾಗಿ ಕೈಲಾಸ್ ಮೇಟಿ ಜಲಸಂಗಿರವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ವಿದ್ಯಾರ್ಥಿಗಳ ಜೊತೆಗೆ ನಿರಂತರ ಸಂಪರ್ಕ ಹೊಂದಿದ್ದು ಹೆಚ್ಚು ಸಕ್ರಿಯವಾಗಿ ಕೆಲಸ ನಿರ್ವಹಿಸಲು ಜವಾಬ್ದಾರಿ ನೀಡಲಾಯಿತು ಎಂದು ತಿಳಿಸಿದ್ದರು. ದಿನಾಂಕ 26/11/2024 ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಬೆಳಗ್ಗೆ 9 ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಂವಿಧಾನ ಪೀಠಿಕೆ ಓದುವುದು, 11 ಗಂಟೆಗೆ ಆಲ್ ಇಂಡಿಯಾ ಬೌದ್ಧಿಸ್ಟ್ ಫೋರಂ ವತಿಯಿಂದ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೋಧಗಯಾ ಮುಕ್ತಿ ಆಂದೋಲನದ ಪ್ರತಿಭಟನೆಯಲ್ಲಿ ಭಾಗವಹಿಸುವುದು, ಹಾಗೂ ಸಾಯಂಕಾಲ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡಿರುವ ಸಂವಿಧಾನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ತಪ್ಪದೇ ಭಾಗವಹಿಸುವುದು. ಈ ಸಭೆಯಲ್ಲಿ ಜರೆಪ್ಪ ರಾಂಪುರೆ, ಸುಭಾಷ್ ಜ್ಯೋತಿ, ಅಹಮದ್ ಅಲಿಯಾಬಾದ್ ಮಾರುತಿ, ಸಿಂಧೆ ಉಮೇಶ್ ಬೋರಾಳ್, ಸೋಪನ್ ರಾವ್ ಲಾಧಾ, ವಿಠಲ್ ಲಾಡ್ಕರ್, ಸುಧಾಕರ್ ಮಾಳ್ಗೆ, ಬಸವರಾಜ್ ಕಾಂಬ್ಳೆ, ಸಂಜುಕುಮಾರ್ ಬ್ಯಾಗಿ, ಲಕ್ಷ್ಮಣ್ ಸೇರಿಕರ್, ಪಾಂಡುರಂಗ್ ನಾಯಕ್, ಘಾಳೆಪ್ಪ ಮಲ್ಚಾಪುರ್, ಅಮ್ಮದಾಸ್ ಗಾಯಕ್ವಾಡ್ ಇತರರು ಭಾಗವಹಿಸಿದ್ದರು. ಬೀದರ್ ತಾಲೂಕಿನ ಅಮಲಾಪುರದ ಹೆಮರೆಡ್ಡಿ ಮಲ್ಲಮ್ಮ ಮಂದಿರದಲ್ಲಿ ಕಾರ್ತಿಕ ಪೂರ್ಣಿಮೆ ಅಂಗವಾಗಿ ನಡೆದ ದೀಪೋತ್ಸವದಲ್ಲಿ ನಿವೃತ್ತ ಪ್ರಾಧ್ಯಾಪಕ ಶಿವಶರಣಪ್ಪ ಉಗ್ಗಿ ಪಾಟೀಲ್ ಅವರು ಮಾತನಾಡಿದ್ದರು. ಜಿಲ್ಲಾ ರೆಡ್ಡಿ ಸಮಾಜದ ಅಧ್ಯಕ್ಷ ಶಂಕರ್ ರೆಡ್ಡಿ ಚಿಡ್ಡ ಅಧ್ಯಕ್ಷತೆ ವಹಿಸುವರು. ಸಂಘದ ಗೌರವಾಧ್ಯಕ್ಷ ಸಂಗ್ರಾಮ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ರೆಡ್ಡಿ, ಯುವ ಘಟಕದ ಅಧ್ಯಕ್ಷ ರವಿ ರೆಡ್ಡಿ, ಪ್ರಮುಖರಾದ ರಾಜು ಚಿಂತಾಮಣಿ, ಗುರುನಾಥ್ ರೆಡ್ಡಿ, ಪೆಂಟಾರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಹೆಮ್ಮರೆಡ್ಡಿ ಮಲ್ಲಮ್ಮ ಮಂದಿರದ ಮಹಿಳಾ ಘಟಕದ ಕರುಣಾ ರೆಡ್ಡಿ, ಶಾಲಿನಿ ಚಿಂತಾಮಣಿ, ಜಗದೇವಿ, ಸ್ವರಾಜ ಲಕ್ಷ್ಮಿ, ಚಂದ್ರಕಲಾ, ವಿಜಯಲಕ್ಷ್ಮಿ, ಸುರೇಖಾ, ಸುನಿತಾ ಮೊದಲಾದವರು ಪಾಲ್ಗೊಂಡಿದ್ದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕ ಹುದ್ದೆಯಿಂದ ನಿವೃತ್ತಿ ಹೊಂದಿದ ಶಿವಶರಣಪ್ಪ ಹುಗ್ಗಿ ಪಾಟೀಲ್, ವೈದ್ಯರತ್ನ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶ್ರೀಕಾಂತ್ ರೆಡ್ಡಿ ಅವರನ್ನು ಜಿಲ್ಲಾ ರೆಡ್ಡಿ ಸಮಾಜದ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಲಾಯಿತು.
ಜಿಲ್ಲಾ ರೆಡ್ಡಿ ಸಮಾಜದ ಅಧ್ಯಕ್ಷ ಶಂಕರ್ ರೆಡ್ಡಿ ಚಿಟ್ಟ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಗೌರವಾಧ್ಯಕ್ಷ ಸಂಗ್ರಾಮ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ರೆಡ್ಡಿ, ಯುವ ಘಟಕದ ಅಧ್ಯಕ್ಷ ರವಿ ರೆಡ್ಡಿ, ಪ್ರಮುಖರಾದ ರಾಜು ಚಿಂತಾಮಣಿ, ಗುರುನಾಥ್ ರೆಡ್ಡಿ, ಪೆಂಟಾ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಹೆಮ್ಮರೆಡ್ಡಿ, ಮಲ್ಲಮ್ಮ ಮಂದಿರದ ಮಹಿಳಾ ಘಟಕದ ಕರುಣಾ ರೆಡ್ಡಿ, ಶಾಲಿನಿ ಚಿಂತಾಮಣಿ, ಜಗದೇವಿ, ಸ್ವರಾಜಲಕ್ಷ್ಮಿ, ಚಂದ್ರಕಲಾ, ವಿಜಯಲಕ್ಷ್ಮಿ, ಸುರೇಖಾ, ಸುನೀತಾ ಮೊದಲಾದವರು ಪಾಲ್ಗೊಂಡಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.